ಈ ಫ್ರೀಗಳ ಫಸ್ಟ್ ಕ್ಯಾಸ್ ಕಾಣ್ತಿದ್ದಾರೆ ಕೈಯಿಂದ ಯಾವುದು ಆಗ್ತಾ ಇಲ್ಲ ಇನ್ನು ದೋಚ್ಕೊಂತಾರೆ ಇವ್ರು ಮಾಡಿರೋದು ಕೆ ಎಸ್ ಆರ್ ಟಿ ಸಿ ಫ್ರೀ ಬಿ ಎಂ ಟಿ ಸಿ ಫ್ರೀ ಅದೆಲ್ಲ ಮಾಡಿರೋದು ದೊಡ್ಡ ತಪ್ಪು ಯಾವ ಸ್ಟೇಟಲ್ಲೂ ಇಲ್ಲ ಸರ್ಕಾರ ಬರಬೇಕು ಅಂತ ಏನೋ ಮಾಡಿದ್ರು ಲಾಸ್ಟ್ ಅಲ್ಲಿ ಏನೇನಾಯ್ತು ಗೊತ್ತಿಲ್ಲ ಯಾವ ಸರ್ಕಾರ ಈ ತರ ಮಾಡಿಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಜಾಸ್ತಿನೇ ಇತ್ತು ಮತ್ತೆ ನೆನ್ನೆಯಿಂದ ಹಾಲು ಮೊಸರು ಹೋಟೆಲ್ ತಿಂಡಿ ಫುಡ್ಗಳಿಗೆಲ್ಲ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ ಸರ್ ಜನಸಂಖ್ಯೆ ಹಂಗೆ ಜಾಸ್ತಿ ಆಗಿದೆ ನನಗೆ ಗೊತ್ತಿರಂಗೆ ಏನು ಬಂದರೂ ಸಾಲಲ್ಲ ಜಾಸ್ತಿ ಆಗ್ತಾ ಇರಬೇಕು ಆಟೋಮೆಟಿಕ್ ಹೋಗ್ತಾ ಇರಬೇಕು ರೆಡಿಸನ್ ಆಗ್ತಾ ಇರಬೇಕು ಈ ಫ್ರೀಗಳು ಫಸ್ಟು ಕ್ಯಾಸ್ ಕಟ್ಟಬೇಕು ಈಗ ಗುಡ್ದು ಎಲ್ಲ ತಿನ್ನಬೇಕು ಸೋಂಬೇರಿತನ ಜಾಸ್ತಿ ಆಗ್ಬಿಡ್ತದೆ ಬರ್ತಾ ಬರ್ತಾ ಸೋಂಬೇರಿತನ ಆಗ್ಬಿಡುತ್ತೆ ಫ್ರೀ ಕೊಟ್ಟು 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 ಹೆಣ್ಮಕ್ಳಾಗ್ಬೋದು ಗಂಡ್ಮಕ್ಳಾಗ್ಬೋದು ಓದ ಮಕ್ಕಳಿಗೆ ಎಜುಕೇಷನ್ ಮಕ್ಕಳಿಗೆ ಏನು ಎಸ್ ಎಲ್ ಸಿ ಅಂದರೆ ಡಿಗ್ರಿ ಓದೋ ಮಕ್ಕಳಿಗೆ ಹೆಣ್ಮಕ್ಳೇ ಗಂಡ್ಮಕ್ಳೇ ಆಗಲಿ ಯಾವುದೇ ಜಾತಿ ಆಗಲಿ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಯಾರೇ ಜಾತಿ ಆಗಲಿ ಆ ಓದೋ ಮಕ್ಕಳಿಗೆ ಎಜುಕೇಷನ್ ಫ್ರೀಯಾಗಿ ಕೊಡಲಿ ಅದು ಮಾಡಿದ್ರೆ ನಮಗೆ ಸ್ವಂತ ಸಂತೋಷ ಆಟದವ್ರಿಗಂತೂ ತುಂಬ ಚೆನ್ನಾಗಿದೆ ನಮ್ಗೆ ನಾವು ಹೇಳ್ಕೊಳ್ಬೋದು ಅಷ್ಟೇ ಹೆಣ್ಮಕ್ಳೇ ಬರ್ತಿದ್ದು ಒಂದು 50 20 30 40 200 ಹಿಂಗೆ ಬರ್ತಿತ್ತು ಅದು ಕಟ್ಟಾಯಿತು ಮಧ್ಯಾಹ್ನ ಟೈಮ್ ಬಂದು ಫುಲ್ ಡಲ್ ಆಗ್ಬಿಡ್ತದೆ ಆಫೀಸ್ ಟೈಮಲ್ಲಂತೆ ಒಂದು ಎರಡು ಬಾಡಿಗೆ ಸಿಗ್ತದೆ ಅಷ್ಟೇ ರೆಗ್ಯುಲಾಗಿ ಹೋಗಿ ಬರೋರು ಹತ್ತಾರ ಇಲ್ಲ ಅಂತಲ್ಲ ಎಲ್ಲರೂ ನಾವು ಫುಲ್ ಸ್ಟಾಪಿಗೆ ಅಂತ ಹೇಳಲ್ಲ ಸ್ವಲ್ಪ ಬರ್ತಾರೆ ಫುಲ್ ಡಲ್ ಆಗಿದೆ ಓದೋ ಮಕ್ಕಳಿಗೆ ಕೊಡಬೇಕಾಗಿತ್ತು ಅದಕ್ಕೆ 2 ಸಾವಿರ ಕೊಡ್ತೀವಿ ಇದಕ್ಕೆ 3 ಸಾವಿರ ಕೊಡ್ತೀವಿ ಅಂದ್ಕೊಂಡು ಏನೇನೋ ಮಾಡಿ ಇವರು ಬರೋಕ್ಕೋಸ್ಕರ ಅದಕ್ಕೆ ನಮ್ಮಂಥ ಬಡವರಿಗೆಲ್ಲ ಕಷ್ಟ ಆಗ್ತದೆ ನಾವು 30 ವರ್ಷದಿಂದ ಆಡತ್ತೆ ಹೊಡ್ಕೊ ತಿಂತಿದ್ದೀವಿ ಜೀವನ ಎಲ್ಲ ಮಾಡ್ತಾಯಿದ್ದೀವಿ ಯಾವ ಸರ್ಕಾರ ಈ ಥರ ಮಾಡಿಲ್ಲ ನಮ್ಮ ಮನೆಯವರೇ ಇದ್ದೇ ಇದ್ದ ಹುಡುಗ ನಾವು ತಿನ್ನಲೇಬೇಕು ನಾವು ಯಾರಿಗೂ ಏನು ಮಾತಾಡೋಕ್ಕಾಗಲ್ಲ ಬಯ್ಯೋಕ್ಕಾಗಲ್ಲ ನಮ್ಗೆ ಕೆಲವರಿಗೆ ಲಾಸ್ಟ್ ಟೈಮು 2 ಸಾವಿರ ಕೊಡ್ತೀವಿ 3 ಸಾವಿರ ಕೊಡ್ತೀವಿ ಅಂದರು ಕೆಲವ್ರಿಗೆ ಬಂದಿದೆ ಎಲ್ಲರೂ ಬಂದಿಲ್ಲ ಈ ಲಾಕ್ಡೌನ್ ಟೈಮಲ್ಲಿ ನಾವು ಎಲ್ಲ ಥರ ಪ್ರಯತ್ನ ಮಾಡಿದ್ರು ಬಂದಿಲ್ಲ ಯಾಕೆಂದ್ರೆ ಅವಶೀಲಗಳು ಬಂದಿದೆ ನಮಗೆ ಬಂದಿಲ್ಲ ಬೆಲೆ ಏರಿಕೆ ಎಲ್ಲ ಎಲ್ಲರಿಗೂ ತೊಂದರೆ ಇದೆ ಬಟ್ ಇವ್ರು ಮಾಡಿರೋದು ಕೆ ಎಸ್ ಆರ್ ಟಿ ಸಿ ಫ್ರೀ ಬಿ ಎಂ ಟಿ ಸಿ ಫ್ರೀ ಅದೆಲ್ಲ ಮಾಡಿರೋದು ದೊಡ್ಡ ತಪ್ಪು ಏನಕ್ಕೆ ಅಂದರೆ ಫ್ರೀ ಕೊಡಬೇಕು ಕರೆಂಟ್ ಏನೋ ಕೊಡ್ತೀನಿ ಅಂದರೂ ಅದು ಲಿಮಿಟ್ ಇದೆ ಅದು ಗೊತ್ತು ನನಗೆ ಅದ್ರ ಬಗ್ಗೆ ಕರೆಂಟ್ ಎಷ್ಟು ಲಿಮಿಟ್ 200 ಯೂನಿಟ್ ಕೊಡೋಲ್ಲ ಅವರು ನೀವು ಮೊದಲು ಏನು ಉಪಯೋಗಿಸ್ತಿದ್ದೀರಾ ಅಷ್ಟೇ ಕೊಡೋದವ್ರು ಫ್ರೀ ಅದಾದಮೇಲೆ ಹಾಕರು 7 ರೂಪಾಯಿ ಯೂನಿಟ್ಟು ಅದು ನಮ್ಗೆ ಗೊತ್ತು ಯಾಕಂದ್ರೆ ನಮ್ಮ ಫ್ರೆಂಡು ಕೆ ಬಿ ಎಲ್ಲ ಇರೋದು ಅವರೆಲ್ಲ ವಿಷಯ ತಿಳಿಸೋರೆ ಸುಮ್ಮನೆ 200 ಯೂನಿಟ್ ಫ್ರೀ ಅಂತ ಎ ಸಿ ಪಾಸಿ ಹಾಕ್ಕೊಂಡ್ರೆ ಓಡಿದ್ರೆ ಆಗಲ್ಲ ನಿಮ್ಮದು ರೆಗ್ಯುಲರ್ 50 ಯೂನಿಟ್ ಓಡಿಸಿದ್ರೆ ಅದು ಫ್ರೀ ಅದಕ್ಕೆ ಮೇಲೆ ಓಡಿಸಿದ್ರೆ ನಿಮಗೆ ಬಿಲ್ ಬಂದೇ ಬರ್ತದೆ ಅದಂತೂ ಕನ್ಫರ್ಮ್ ಮೇಯ್ನ್ ಏನಂದರೆ ಇವ್ರು ಮಾಡಿರೋದು ಕೆ ಎಸ್ ಆರ್ ಟಿ ಸಿ ಬಿಡಬಾರ್ದಿತ್ತು ಜನಕ್ಕೆ ತುಂಬ ತೊಂದರೆ ಬಟ್ ಇನ್ನೊಂದು ಸೆಕೆಂಡ್ ಏನಿದೆ ಅಂದರೆ ದುಡ್ಡು ಇವಾಗ 2 ಸಾವಿರ ಕೊಡ್ತೀನಿ ಅಂತಾರೆ ಮಹಿಳೆಯರಿಗೆ ಅದು ಯಾವುದೋ ಯೋಜನೆ ಅದು ಸರಿಗೆ ನನಗೆ ಗೊತ್ತಿಲ್ಲ ಅದು ಕೊಡಬಾರ್ದು ಏನಕ್ಕೆ ಅಂದರೆ ವಯಸ್ಸಾದವ್ರಿಗೆ ಕೊಡ್ರಿ ತಂದೆ ತಾಯಿ ನೋಡ್ಕೊಳ್ಳಲ್ಲ ಮಕ್ಕಳು ಅಂಥವ್ರಿಗೆ ಕೊಡ್ರಿ ಪೆನ್ಷನ್ ಅದನ್ನ ಜಾಸ್ತಿ ಮಾಡಿ ಪಾಪ ವಯಸ್ಸಾದವ್ರು ಕೊಡಿ ಈಗ ಚೆನ್ನಾಗಿರೋರಿಗೆಲ್ಲ ಒಳ್ಳೆ ಒಳ್ಳೆ ಹೈಟೆಕ್ ಬಿಲ್ಡಿಂಗ್ಗಳಲ್ಲಿ ಇರ್ತಾರೆ ಅವ್ರಿಗೆ ಕೊಟ್ಟರೆ ಈಗ ನೀವು ನೋಡಿ ನಿನ್ನೆ ಮೊನ್ನೆ ಎಲ್ಲ ನಾನು ಬೆಂಗಳೂರನ್ನು ಅಲ್ಲಿ ಇಲ್ಲಿ ಆಟೋದಲ್ಲಿ ನೋಡಾಡ್ತೀನಿ ಎಲ್ಲ ರಿಚ್ ಫ್ಯಾಮ್ಲಿನೇ ಇರೋದು ಬಡವ್ರು ಯಾರು ಹೋಗಿಲ್ಲ ಅಲ್ಲಿ ನಾನು 30 ವರ್ಷದಿಂದ ಆಟೋ ಓಡಿಸ್ತೀನಿ 28 ವರ್ಷ ನನಗೆ 50 ವರ್ಷ 28 ವರ್ಷದಿಂದ ಆಟೋ ಓಡಿಸ್ತೀನಿ ನಂದು ಇವತ್ತವರೆಗೂ ರೇಷನ್ ಕಾರ್ಡ್ ಇಲ್ಲ ಐ ಡಿ ಕಾರ್ಡ್ ವೋಟರ್ ಐ ಡಿ ಆಧಾರ್ ಕಾರ್ಡ್ ಅಷ್ಟೇ ಟ್ಯಾಕ್ಸ್ ಕೊಟ್ಟು ಟ್ಯಾಕ್ಸ್ ಕಟ್ಟೋರಿಗೆಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಕೊಡಲ್ಲ ಅಂತಿದ್ರು ಅದು ಸೆಕೆಂಡ್ರಿ ಫಿಲ್ಟ್ರ್ ಮಾಡ್ತಾರದು ಅದನ್ನು ಫಿಲ್ಟ್ರ್ ಮಾಡ್ತಾರೆ ಈಗ ಮನೆ ನಿಮ್ಮ ಹೆಸರು ಮೇಲಿದ್ದರೆ ನಿಮಗೆ ಟ್ಯಾಕ್ಸ್ ಕಟ್ತೀರ ನಿಮಗಿಲ್ಲ ಅದೆಲ್ಲ ಫಿಲ್ಟ್ರ್ ಆಯ್ತದೆ ಬಟ್ ಇವ್ರು ಕೊಡೋದಿಲ್ಲ ಅದೇ ಕೊಡೋದು ಒಂದು ಕಾನೂನು ಜಾರಿ ತಂದು ಬಿ ಪಿ ಎಲ್ ಕಾರ್ಡು ಇದೆ ಅಂತ ಅರ್ಜಿ ಕೊಟ್ಟವ್ರೆ ಅದನ್ನು ಅವ್ರು ವೆರಿಫೈ ಮಾಡಬೇಕು ಬಿ ಪಿ ಎಲ್ ಕಾರ್ಡ್ ನಿಮ್ಮದು ಐತೆ ನೀವು ಯಾವ ಬಿಲ್ಡಿಂಗಲ್ಲಿದ್ದೀರ ಬಿ ಪಿ ಎಲ್ ಕಾರ್ಡ್ ಇರೋದು ಕಾರಣ ಮೊದಲು ಕೊಡ್ತಾ ಇದ್ದಿದ್ದು ಸೀಟಿನ ಮನೆ ಮನೆ ಟಿ ವಿ ಇರಬಾರ್ದು ಗ್ಯಾಸ್ ಇರಬಾರ್ದು ಟಿ ವಿ ಇರಬಾರ್ದು ಗ್ಯಾಸ್ ಇರಬಾರ್ದು ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ದು ಆರ್ಡ್ರ್ ಮಾಡಿದ್ದು ಈಗ 5 ಸಾವಿರ ಕೊಡಿ ಬಿ ಪಿ ಎಲ್ ಕಾರ್ಡ್ ಪುಟ್ ಆಫೀಸಲ್ಲಿ 24 ಅವರ್ಸ್ ಕೊಡ್ತಾರೆ ಸುಮ್ಮನೆ ಅರ್ಜಿ ಕೊಡಿ ಹಿಂಗಂತಾರೆ ಒಂದು ಪ್ರಿಂಟೌಟ್ ತಗೊಳ್ರಿ ಬಿ ಪಿ ಎಲ್ ಕಾರ್ಡ್ ಎಲ್ಲರೂ ಅದಕ್ಕೆ ಹೋಯ್ತಾವ್ರೆ ಅದು ಸರ್ವೆ ಮಾಡಿ ಬಿ ಪಿ ಎಲ್ ಕಾರ್ಡು ಏನೇನು ಕೊಟ್ಟವರು ಸರ್ವೆ ಮಾಡಿ ಆಮೇಲೆ ಅವ್ರು ಯಾವ ಬಡತನದಲ್ಲಿ ಅವರೇ ಅವ್ರಿಗೆ ಹಾಕಿ ದುಡ್ಡು ಬೇರೆಯವ್ರಿಗೆ ಹಾಕೋದು ಬೇಡ ಅನುಕೂಲ ಆಯ್ತು ಅದು ಬಿಟ್ಟು ಎಲ್ಲ ಇರೋರಿಗೆ ಹೈಟೆಕ್ನವ್ರಿಗೆ ಇರೋದು ಈಗ 5 ಸಾವಿರ ತಿಂಗಳಿಗೆ 2 ಸಾವಿರ ಬರ್ತದಂತೆ ಹೋದ್ರು ಅವ್ರಿಗೆ 3 ತಿಂಗಳು ತಾನೆ ಅವ್ನು ಪುಟ್ ಆಫೀಸಲ್ಲಿ ಮಾತಾಡಿದೆ ಅವ್ನು ಯಾರೋ ರಮೇಶ ಸಿಕ್ಕಿದ್ದ ಅವ್ನು 5 ಸಾವಿರ ರೂಪಾಯಿ ಕೇಳ್ದ ಅಂತ ತಗೊಂಡು ಬಂದ್ಬಿಡ್ತಾರೆ ಅದೆಲ್ಲ ಇದೆ ಅದೆಲ್ಲ ಫಿಲ್ಟ್ರ್ ಮಾಡೋಕ್ಕೆ ಹೇಳಿ ಅವರು ನಮಗೆ ಯಾಕಂದರೆ ಕಾಂಗ್ರೆಸ್ ಬರಲಿ ಅದು ನಮಗೆ ಅನುಕೂಲ ಐತೆ ಬಟ್ ಈ ಸಲ ಬಂದಿರೋ ಸಲ ಅವ್ರ ಉಪಯೋಗಕ್ಕೆ ಅವ್ರು ಮಾಡ್ಕೊತಾರೆ ಅವ್ರು ಸರ್ಕಾರ ಬರಬೇಕು ಅಂತ ಏನೋ ಮಾಡಿದ್ರು ಲಾಸ್ಟಲ್ಲಿ ಏನೇನಾಯ್ತು ಗೊತ್ತಿಲ್ಲ ನಡೆಯೋವರೆಗೂ ನಡೀತದೆ ಅಷ್ಟೇ ಯೋಜನೆಗಳೆಲ್ಲ ಬಡವ್ರಿಗೆ ಸಲ್ಲಿದ್ರೆ ಕರೆಕ್ಟಾಗಿ ಒಳ್ಳೆಯದಾಯ್ತದೆ ಬಡವ್ರಿಗೆ ಸೇರ್ಬೇಕು
ಎಲ್ಲ ಹೈಟೆಕ್ನವರೇ ಇರೋದು, ನಾನು ನೋಡ್ತೀನಿ. ನೀವು ಹಂಗೇನ ಡೌಟ್ ಇದ್ರೆ ಬೆಳಿಗ್ಗೆ ಹೊತ್ತು 7 ಗಂಟೆಗೆ ಪೈಪ್ಲೈನ್ ಇದೆ ನೋಡಿ ವಿಜಯನಗರ, ಅಲ್ಲಿ 6:30ಗೆ ನಾನು ಬರ್ತೀನಿ. ನಂದು BBMP ಡ್ಯೂಟಿ ಇದೆ, ನಮ್ಗೆ ಯಾರಿಗೋ ಆಫೀಸರ್ಗಳಿಗೆಲ್ಲ ಡ್ರಾಪ್ ಆಗ್ತೀನಿ ನಾನು. ಅವ್ರು ಡ್ಯೂಟಿಯಲ್ಲಿ ಇರ್ತೀನಿ. 100 ಜನ ನಿಂತಿದ್ರು ಎಲ್ಲ ಕಾರಲ್ಲಿ, 2-ವೀಲರಲ್ಲಿ, ಕಾರಲ್ಲಿ 2-ವೀಲರಲ್ಲೇ ಬಂದು ಇಳಿಯೋರು. ಅವ್ರಿಗೆಲ್ಲ ಅನುಕೂಲ ಆಯಿತು, ಅವ್ರಿಗೆ ಯಾಕೆ ಕೊಡ್ತಾ ಇದ್ದೀರಾ? ಮಾಮೂಲಿ ಬಡವ್ರಿಗೆ ಕೊಡಿ. ಈಗ ಟ್ರಾಫಿಕ್ ಕೇಸು ಇದ್ದಕ್ಕಿದ್ದಂಗೆ ಯಾವ ಸ್ಟೇಟಲ್ಲೂ ಇಲ್ಲ. 1000 ರೂಪಾಯಿ, 500 ರೂಪಾಯಿ ಹೆಲ್ಮೆಟ್ಗೆ 500, ಯಾವ ಸ್ಟೇಟಲ್ಲೂ ಇಲ್ಲ. ಅದು ಇಲ್ಲಿ ಮಾತ್ರ ಐತೆ, ಇಲ್ಲಿ ಮಾತ್ರ ಐತೆ. ಕೇರಳಗೆ ಹೋಗಿ 200 ರೂಪಾಯಿ, 100 ರೂಪಾಯಿ ಇದ್ದಿದ್ದು 200 ಮಾಡವ್ರೆ. ತಮಿಳ್ನಾಡಲ್ಲಿ 100 ಇದ್ದಿದ್ದು 200 ಮಾಡವ್ರೆ. ಇಲ್ಲಿ ಮಾತ್ರ 500, 1000. ಯಾಕೆ ಬೇಕು? ಎಲ್ಲ ಇಲ್ಲಿ ನಮ್ಮ ಹತ್ರ ಕಿತ್ಕೊಳ್ತಾರೆ, ಅವರು ಅಲ್ಲಿ ಪರಿಹಾರ ಕೊಡ್ತಾರೆ, ಅಷ್ಟೇ ಆಯ್ತಾರೆ, ಅಷ್ಟೇ ಮಾಡ್ತಾರೆ. ಅವ್ರ ಕೈಯಿಂದ ಯಾವುದೂ ಆಗ್ತಾಯಿಲ್ಲ. ಇನ್ನು ದೋಚ್ಕೊಳ್ತಾರೆ, ಬೇಜಾರು ಮಾಡ್ಕೊಂಡ್ಬೇಡಿ. ಸಿದ್ದರಾಮಯ್ಯನಿಗೂ ಅಷ್ಟೇ, DK ಶಿವಕುಮಾರ್ಗೂ ಅಷ್ಟೇ. ಸರ್, ಆಟೋ ವಿಚಾರವಾಗಿ ಹೇಳಬೇಕಪ್ಪ ಅಂದರೆ ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸ್ ಇದೆ, ದೊಡ್ಡ ಪ್ರಾಬ್ಲಮ್ ಇರೋದು. ಪಕ್ಕದಲ್ಲೇ ಹೋಗ್ತಾ ಇರ್ತಾರೆ, ನಾವು ಅಲ್ಲೇ ಖಾಲಿ ಕೂತಿರ್ತೀವಿ, ಅವ್ರು ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಮುಖ ನೋಡಿ ಸುಮ್ಮನೆ ಇರಬೇಕಾಗಿದೆ ಪರಿಸ್ಥಿತಿ. ಹೆಂಗಾಗಿದೆ ಅಂದರೆ ಈಗ ನೋಡಿ, ಬೆಳಗ್ಗೆಯಿಂದ ಬೇಕಾದ್ರೆ ತೋರಿಸ್ತೀವಿ ಮೊಬೈಲಲ್ಲಿ, ಬೆಳಗ್ಗೆಯಿಂದ ಇಷ್ಟೊತ್ತಾರ 6 ಗಂಟೆಗೆ ಹೋಗಿರೋ ಗಾಡಿ ಇಷ್ಟೊತ್ತಾರ 330 ರೂಪಾಯಿ ಮಾಡಿದ್ದೀನಿ ಬಿಸ್ನೆಸ್. ಹೌದು ಸರ್, ಭಾಳ ಕಡಿಮೆ ಆಗಿದೆ. ಇವಾಗ ಮುಂಚೆ ಇದ್ದಿದ್ದು ಬಿಸ್ನೆಸ್ ಈಗಿಲ್ಲ. ನಾವು ಬೆಳಗ್ಗೆ 6 ಗಂಟೆಯಿಂದ ಇಷ್ಟೊತ್ತಿಗೆ ಏನಿಲ್ಲ ಅಂದರೂ ಒಂದು 500 ರಿಂದ 600 ರೂಪಾಯಿ ಆದರೂ ಮಾಡ್ಕೊಳ್ತಾ ಇದ್ವಿ. ಅಂಥದ್ದು ಬರೀ 300 ರೂಪಾಯಿ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮದೇ ಸ್ವಂತ ಹೇಳಬೇಕಪ್ಪ ಅಂದರೆ ಮಗುನ ಹಾಸ್ಪಿಟ್ಲಲ್ಲಿದೆ. ನೆನ್ನೆ ಹೇಳಬೇಕಂದ್ರೆ ನನ್ನ ಪರಿಸ್ಥಿತಿನೇ, ಇಲ್ಲೇನಾದ್ರು ಊಟ ತಿಂಡಿ ತರಬೇಕಂದ್ರೆ ದುಡ್ಡಿಲ್ಲದೆ ಇರೋದಕ್ಕೋಸ್ಕರ ಹಾಸ್ಪಿಟಲ್ ಮನೆ ಮಗುನ ನೋಡ್ಕೊಳಕ್ಕೆ ಬಿಟ್ಬಿಟ್ಟು ನಾವು ಒಂದು ರೌಂಡ್ ಹೋಗಿ ಬರಬೇಕಾಯ್ತು. 200 ರೂಪಾಯಿ ಮಾಡ್ಕೊಂಬಂದು ಅದನ್ನೇ ಖರ್ಚಿಗೆ ಇಟ್ಕೊಂಡು ಅಡ್ಡಾಡಿದ್ವಿ ಸಂಜೆವರೆಗೂ. ಇವತ್ತು ಅದೇ ಪರಿಸ್ಥಿತಿನೇ. ಈಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ಈಗ ಬೆಳಗ್ಗೆಯಿಂದ ಒಂದು ರೌಂಡ್ ಹೋಗಿ ಬಂದ್ಬಿಟ್ಟು 300 ರೂಪಾಯಿ ಮಾಡ್ಕೊಂಬಂದು ಈಗ ಹಾಸ್ಪಿಟ್ಲ್ ಖರ್ಚಿಗೆ ಹೋಗ್ತಾ ಇದ್ದೀವಿ. ದಿನ ದುಡಿಯೋದು ಅವತ್ತಿನ ಖರ್ಚು, ಅವತ್ತಿನ ಖರ್ಚಿಗೆ ಆಗ್ತಾ ಇದೆ. ಆ ಥರ ಇದೆ ಪರಿಸ್ಥಿತಿ. ಬೈಕ್ ಟ್ಯಾಕ್ಸಿಯಿಂದ ಭಾಳ ಹೊಡ್ತಾ ಬಿದ್ದಿದೆ, ಪ್ಲಸ್ ಈಗ ಈ ಶಕ್ತಿ ಯೋಜನೆ ಅದು ಇದು ಬಂದಿರೋದಕ್ಕೆ ಇನ್ನೂ ಹೊಡ್ತಾ ಬಿದ್ದಿದೆ. ಈಗೇನೋ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಮಿನಿಸ್ಟ್ರು ಹೇಳಿದ್ದಾರೆ, ಏನೋ ಗೌರ್ಮೆಂಟಿಂದನೇ ಓಲಾ ಉಬರ್ ಬೇಡ, ನಮ್ಮದೇ ಒಂದು ಆ್ಯಪ್ ಮಾಡಿಕೊಡ್ತೀವಿ ಅಂತ. ಅದಾದರೂ ಕ್ಲೀನಾಗಿ ಮಾಡಿಕೊಟ್ರೆ ನಮಗೆ ಅದರಿಂದ ಆದರೂ ಒಂದು ಇದಿರುತ್ತೆ. ಈಗ ದಿನ ಬೆಳಗ್ಗೆ ಆದರೆ ಓಲಾ ಉಬರ್ಗೆ ಹಾಕೋ ಕಮಿಷನ್ಗೆ ಹೋಗುತ್ತೆ. ಊಬರ್ ಅವನು ದಿನ 40 ರೂಪಾಯಿ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಕಟ್ ಮಾಡ್ತಾನೆ. ನೀವು ಡ್ಯೂಟಿ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ನಾವು ರಜಾ ಮಾಡಿದರೂ ಸಹಿತ 40 ರೂಪಾಯಿ ಮೈನಸ್ ಅಂತ ನಮ್ಮ ಅಕೌಂಟಲ್ಲಿ ಕಟ್ ಮಾಡ್ತಾನೆ, ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಕಟ್ ಮಾಡ್ತಾ ಇದ್ದಾನೆ. ಊಬರ್ನವರು ಅಷ್ಟೇ, ಓಲಾದವನು ಅಷ್ಟೇ. ರ್ಯಾಪಿಡ್ ಹೋದರಂತೂ ಹೇಳೋದೇ ಬೇಡ, ತೋರಿಸೋದೊಂದು ರೇಟು, ಕೊಡೋದೊಂದು ರೇಟು. ಆಮೇಲೆ ನಾವು ಇದು ಮಾಡಿದರೆ ನೀವು 1 ಕಿಲೋಮೀಟ್ರ್ ಮಿಸ್ ಆಯಿತು, ಇಲ್ಲಿ ಹೋಯ್ತು, ಅಲ್ಲಿ ಹೋಗಿದ್ದೀರಾ ನೀವು, ಅದನ್ನು ಕ್ಲಾರಿಫಿಕೇಷನ್ ಕೊಡಿ, ಇದನ್ನು ಕ್ಲಾರಿಫಿಕೇಷನ್ ಕೊಡಿ ಅಂತ. ಅದಕ್ಕೋಸ್ಕರ ನಾವು ರ್ಯಾಪಿಡೋ ಫಸ್ಟ್ ಆಫ್ ಆಲ್ ಮಾಡೋಕ್ಕೆ ಹೋಗೋಲ್ಲ. ಈ ಥರ ಪ್ರಾಬ್ಲಮ್ ಇದಾವೆ ಸರ್. ಈಗ ರಾಮಲಿಂಗಾರೆಡ್ಡಿ ಅವರು ಏನೋ ಹೇಳಿದಾರಲ್ಲ, ಸರ್ಕಾರದಿಂದ ಒಂದು ಆ್ಯಪ್ ಬಿಡ್ತೀವಿ ಅಂತ, ಹಾಗಾದರೆ ಆಟೋದವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಸರ್ಕಾರದ ಮೇಲೆ ನಂಬಿಕೆ ಇದೆಯಾ ನಿಮಗೆ? ಏನೋ ನಂಬಿಕೆ ಇಟ್ಕೊಂಡಿದ್ದೀವಿ ಸರ್. ನಿನ್ನೆ ಅವರು ಮೀಟಿಂಗ್ ಮಾಡಿ ಮೊನ್ನೆ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಬೇಡ, ನಾವು ಅದೆಲ್ಲ ಸಾಲ್ವ್ ಮಾಡಿಕೊಡ್ತೀವಿ, ನೀವು ಯಾವುದು ಬಂದ್ ಮಾಡಬೇಡಿ ಅಂತ ಹೇಳಿದರು, ಭರವಸೆ ಕೊಟ್ಟರು. ಅದಕ್ಕೋಸ್ಕರ ನಿನ್ನೆ ಮೀಟಿಂಗು ಕರೆದಿದ್ದರು. ಹೋಗಿ ಮೀಟಿಂಗಲ್ಲೂ ಎಲ್ಲರೂ ನಮ್ಮ ಸಂಘಟನೆ ಇವರೆಲ್ಲ ಹೋಗಿ ಅಟೆಂಡ್ ಮಾಡಿದ್ದಾರೆ. ಮೀಟಿಂಗಲ್ಲಿ ಹೇಳಿದ್ದಾರೆ ಹಿಂಗೆ ಓಲಾ ಊಬರ್ ಬದಲು ನಮ್ಮ ಗೌರ್ಮೆಂಟಿಂದ ನೀವೇ ಒಂದು ಆ್ಯಪ್ ಮಾಡಿಕೊಡಿ ಅಂತ ಸಂಘಟನೆಯವರೆಲ್ಲ ಕೇಳಿದ್ದಾರೆ. ಆಯಿತು, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ನೋಡಬೇಕು ಇನ್ನು ಅದು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಾರೆ, ಯಾವ ಥರ ಇದು ಮಾಡ್ತಾರೆ. ಆಗುತ್ತೆ ಸರ್, ಯಾಕಂದರೆ ಈಗ ಓಲಾ ಊಬರಿಗೆ ನಾವು ನೋಡಿ ಸರ್, ಬೇರೆಯವ್ರಿಗೆ ಯಾರ್ಯಾರ್ದೋ ಬಾಯಿಗೆ ಸುರಿತಾ ಇದ್ದೀವಿ. 500 ರೂಪಾಯಿ ಬಾಡಿಗೆ ಅಂತ ಇರ್ತಾರೆ, 500 ರೂಪಾಯಿ ನಮಗೆ ಕೊಡೋದು, 300 ರೂಪಾಯಿ 200 ರೂಪಾಯಿ ಅವ್ರು ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತೆಲ್ಲ ಚಾರ್ಜಸ್ ಕಟ್ ಮಾಡ್ಕೊಂಡು ಅವ್ರು ತೊಗೊಳ್ತಾರೆ. ಅದು ಗೌರ್ಮೆಂಟಿಗೆ ಹೋಗುತ್ತೋ ಬಿಡುತ್ತೋ ಅದು ನಮಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಈಗ ಗೌರ್ಮೆಂಟಿಂದನೇ ಆ್ಯಪ್ ಬಂತು ಅಂದರೆ ಅದರಲ್ಲಿ ಏನೇ ಚಾರ್ಜಸ್ ಹಾಕಿದ್ರು ನಮಗೆ ಗೊತ್ತಿರುತ್ತೆ, ಗೌರ್ಮೆಂಟ್ಗೆ ಹೋಗುತ್ತೆ ಅನ್ನೋ ಒಂದು ಧೈರ್ಯ ನಮಗೆ ಗೌರ್ಮೆಂಟಿಗೆ ಹೋಗಿದೆ ಅಲ್ಲ ಅಂತೇಳಿ ನಾವು ಸುಮ್ಮನೆ ಇರ್ತೀವಿ. ಯಾರಿಗೋ ಬೇರೆ ಯಾರು ಥರ್ಡ್ ಪಾರ್ಟಿಗೆ ಯಾಕೆ ಉದ್ಧಾರ ಮಾಡಬೇಕು? ಎಲ್ಲಿಂದ ನಾವು ಬಂದವ್ರದ್ದು ದುಡ್ಕೊಂಡು ತಿಂತ ಇದ್ದಾರೆ, ನಾವು ಇಲ್ಲಿರೋರು ಇಲ್ಲೇ ಫುಟ್ಪಾತಲ್ಲೇ ಇದ್ದೀವಿ. ಇದರಿಂದ ಒಂದು ಕಡೆ ಜನರಿಗೂ ಅನುಕೂಲ ಆಗ್ಬೋದು, ಈ ಕಡೆ ಆಟೋ ಚಾಲಕರಿಗೂ ಅನುಕೂಲ ಆಗ್ಬೋದು ಅಂತ ಹೇಳ್ತೀರಾ? ಹೌದು ಸರ್, ಅದಂತೂ ನಿಜ. ಈಗ ನಮಗೂ ಟೆನ್ಷನ್ ಇಲ್ಲ, ನಮಗೂ ಈಗ ಎಲ್ಲ ಒಂದು ಕಡೆ ಹೋದಾಗ ಮೀಟ್ರ್ ಹಾಕೊಂಡು ಹೋಗಲಿಲ್ಲ, ಡಬಲ್ ಕೇಳಿದ್ರು, ಅವ್ರು ಕೇಳಿದ್ರು, ಇವ್ರು ಕೇಳಿದ್ರು ಅಂತಾರೆ. ಗೌರ್ಮೆಂಟಿಂದನೇ ಆ್ಯಪ್ ಇದೆ ಅಂದರೆ ನಮಗೂ ಒಂದು ಧೈರ್ಯ ಇರುತ್ತಲ್ಲ, ಎಲ್ಲೋದ್ರೂ ಸಹಿತ ಗೌರ್ಮೆಂಟ್ ಆ್ಯಪ್ ಅದರಲ್ಲೇನು ತೋರಿಸಿದೆ ಅಷ್ಟು ಇಸ್ಕೊಳ್ತೀವಿ ಬರ್ತೀವಿ. ಎಲ್ಲೋ ಯಾರೋ ಒಬ್ಬರು ಮಾಡ್ತಾರೆ 500 ರೂಪಾಯಿ 300 ರೂಪಾಯಿ ಕೊಡಿ 400 ರೂಪಾಯಿ ಕೊಡಿ ಅಂತ, ಯಾರ್ಯಾರು ಡಬಲ್ ಚಾರ್ಜ್ ಕೇಳ್ತಾರೆ, ನಿಯತ್ತಾಗಿ ಮಾಡೋರಿಗೆ ಬೆಲೆ ಇಲ್ದಂಗೆ ಆಗಿದೆ. ಜನರಿಗೂ ಏನು ಕನ್ಫ್ಯೂಷನ್ಸ್ ಇರಲ್ಲ? ಹೌದು ಸರ್, ಅದು ನಿಜನೇ. ಅದರಿಂದ ಯಾವುದು ಕನ್ಫ್ಯೂಷನ್ಸ್ ಇರಲ್ಲ, ಆ್ಯಪಲ್ಲಿ ಎಷ್ಟು ಬರುತ್ತೋ ಅಷ್ಟೇ ತೋರಿಸ್ತಾರೆ. ಈಗ ಮೀಟರ್ ಚಾರ್ಜೇ ಆ್ಯಪಲ್ಲೂ ಮಾಡಿಕೊಡ್ತಾರೆ. ಈಗ ಓಲಾ ಊಬರ್ನೋನಾದರೂ ಅದೇ ಮಾಡ್ತಾ ಇರೋದು, ನಮಗೇನು ಎಕ್ಸ್ಟ್ರಾ ಅವ್ನು ಕೊಡಲ್ಲ, 1 ರೂಪಾಯಿ ಮೀಟರ್ ಚಾರ್ಜಸ್ ಇದೆ ಅಷ್ಟೇ ಕೊಡ್ತಾನೆ ಅವನು. ಬಟ್ ಅವ್ರು ಮಾತ್ರ ಕಮಿಷನ್ ಜಾಸ್ತಿ ತೊಗೊಳ್ತಾರೆ ಕಸ್ಟಮರ್ ಕಡೆಯಿಂದ. ಈಗ ಎಕ್ಸಾಂಪಲ್ 150 ರೂಪಾಯಿ ಆಗೋ ಮೀಟರ್ ಜಾಗದಲ್ಲಿ 200 ರೂಪಾಯಿ ಇಸ್ಕೊಳ್ತಾರೆ ಓಲಾ ಊಬರಲ್ಲಿ ಚಾರ್ಜ್ ಮಾಡೋದು. ಬಟ್ ನಮಗೆ ಕೊಡೋದು 150, ಇನ್ನು ಮಿಕ್ಕಿದ್ದೆಲ್ಲ ಅವ್ರಿಗೋಗುತ್ತೆ.
ಸೊ ಇದು ಗೌರ್ಮೆಂಟಿಂದನೇ ಆ್ಯಪ್ ಬಂತು ಅಂದರೆ 150 ರೂಪಾಯಿ ಜಾಗದಲ್ಲಿ 160 ರೂಪಾಯಿ ಆಗಲಿ 10 ರೂಪಾಯಿ ನಮಗೆ ಸಿಕ್ತು ಜಾಸ್ತಿ ಅಂದರೆ ನಾವು ಖುಷಿಯಲ್ಲಿರ್ತೀವಿ, ಇಲ್ಲ 10 ರೂಪಾಯಿ ಅವರು ಕಸ್ಟಮರ್ ಆದರೂ ಡ್ರೈವರ್ ಕೊಟ್ಟಪ್ಪ ಅಂತಂದು ಅವರು ಖುಷಿಯಿಂದ ಇದು ಮಾಡ್ತಾರೆ. ಆಗುತ್ತೆ ಅನ್ನೋ ಹೋಪ್ ಇಟ್ಕೊಂಡಿದ್ದೀವಿ ಸರ್. ಬಟ್ ಈಗ ಸದ್ಯ ಇರೋದ್ರಲ್ಲಿ ನಮ್ಮ ಯಾತ್ರೆ ಅಂತ ಒಂದು ಆ್ಯಪ್ ಬಿಟ್ಟಿದ್ದಾರೆ ಹೊಸದಾಗಿ, ಅದರಲ್ಲಿ ಯಾವುದು ಚಾರ್ಜಸ್ ಇಲ್ಲ ಏನೂ ಇಲ್ಲ, ಚೆನ್ನಾಗಿ ಅದರಲ್ಲಿ ಇದಾಗ್ತಾ ಇದೆ. ಅದೇ ಥರನೇ ಇವರು ಗೌರ್ಮೆಂಟಿಂದನೂ ಅದೇ ಥರ ಆ್ಯಪ್ ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ. ಈಗ ಮೊದಲಿಂದನೂ ಒಂದಷ್ಟು ಬೆಲೆ ಎಲ್ಲ ಏರಿಕೆ ಆಗಿಬಿಟ್ಟಿದೆ, ಗ್ಯಾಸು, ಡೀಸೆಲ್ಲು, ಪೆಟ್ರೋಲು, ತರಕಾರಿ ಆಗಿರ್ಬೋದು, ಏನೇ ಎಲ್ಲ ದಿನಬಳಕೆ ಐಟಮ್ಗಳು ಬೆಲೆ ಜಾಸ್ತಿ ಆಗಿತ್ತು. ಪುನಃ ಅದು ಸಾಲದ ಇಲ್ಲ ಅಂತ ನಿನ್ನೆಯಿಂದ ಮತ್ತೆ ಹಾಲು, ಮೊಸರು, ಈ ಹೋಟೆಲ್ ಫುಡ್ ಐಟಮ್ಗೂ ಒಂದಷ್ಟು ಬೆಲೆ ಏರಿಕೆ ಮಾಡಿಬಿಟ್ಟಿದ್ರೆ ಇದರಿಂದ ಜನರಿಗೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು, ಸೆನಹಾಮರಿಗೆ ಪ್ರಾಬ್ಲಮ್ ಆಗುತ್ತಾ ಅಂತ? ಆಗುತ್ತೆ ಸರ್, ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಈಗ ನಮ್ಮದೇ ಹೇಳ್ತಿದ್ದೀರ್ವಲ್ಲ ಸರ್, ಬೇಸಿಕ್ಕಾಗಿ ಬೇರೆಯವ್ರದ್ದು ಯಾವುದು ಬೇಡ, ನಮ್ಮದೇ ಹೇಳ್ತೀವಿ. ನಿನ್ನೆ ನಾನೇ ಮನೆಗೆ ಡೈಲಿ 48 ರೂಪಾಯಿ ಒಂದು ಲೀಟ್ರ್ ಹಾಲು ತರ್ತಾ ಇದ್ದೆ, ಇವತ್ತು ಬೆಳಗ್ಗೆಯಿಂದ 51 ರೂಪಾಯಿ ಲೀಟ್ರ್ ಆಗಿದೆ. ನಾನೀಗ ಇಲ್ಲಿ ಮಾಡೋದು ಎಷ್ಟಿದೆ, 15 ರೂಪಾಯಿ ಕಿಲೋಮೀಟ್ರ್ ಮೀಟ್ರ್ ಬಾಡಿಗೆ, ನಮಗೆ 1 ಕಿಲೋಮೀಟ್ರಿಗೆ 15 ರೂಪಾಯಿ ಬೀಳುತ್ತೆ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾ ಇರೋ ಮನುಷ್ಯ, ನಾವು ದುಡಿತಾ ಇರೋ ಅರ್ನಿಂಗ್ಸ್ ಅಷ್ಟೇ ಇದೆ, ಬಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ನಾವು ಏನಂತ ಆನ್ಸರ್ ಮಾಡೋಕ್ಕೂ ಆಗೋದಿಲ್ಲ. ಸಂಪಾದನೆನೂ ಅದೇ ಕರೆಕ್ಟಾಗಿದ್ದರೆ ಹಾಂ, ಬೆಲೆ ಏರಿಕೆ ಆದರೂ ಪರವಾಗಿಲ್ಲ, ಸಂಪಾದನೆ ಇಲ್ಲದಿದ್ದು ಬರೀ ಏರಿಕೆ ಆಗ್ತಾ ಹೋಗ್ತಾ ಇದ್ದರೆ ನಾವು ಯಾವ ರೀತಿ ಇದು ಮಾಡೋಕ್ಕಾಗಲ್ಲ. ಅದು ಪರಿಹಾರ ಅಂತ ಅಂದರೆ ಅದೇ ಸರ್, ಈಗ ಅಗ್ರಿಕಲ್ಚರ್ಸ್ ಇಂಥ ಕಂಪ್ನಿಗಳು ಯಾರ್ಯಾರು ಮೀಡಿಯೇಟ್ರಲ್ಲಿ ಸೆಂಟ್ರಲ್ಲಿ ತಿನ್ನೋರು ಇದಾರಲ್ಲ, ಅವ್ರ ಬದಲು ಗೌರ್ಮೆಂಟಿಂದ ಗ್ಯಾಪ್ ಬಿಡ್ತಿರಲ್ಲ ಅದೇ ಸಾಕು. ಅದೇ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದರೆ ಸಾಕು, ಜನಕ್ಕೂ ಒಂದು ಕಡೆಯಿಂದ ಹೆಲ್ಪ್ ಆಗುತ್ತೆ, ನಮ್ಮಂಥವ್ರಿಗೂ ಹೆಲ್ಪ್ ಆಗುತ್ತೆ.